ದೇಶದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಎತ್ತಿನ ಬಂಡಿ ಮೂಲಕ ಅತನಿ ಕಾಂಗ್ರೆಸ್ ಮುಖಂಡ ಗಜಾನನ್ ಮಂಗಸುಡಿ ಅವರ ನೇತೃತ್ವದಲ್ಲಿ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ತಹಶೀಲ್ದಾರ್ ಅವರ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗಜಾನನ್ ಮಂಗಸುಡಿ, ಕೇಂದ್ರ ಸರ್ಕಾರ ಜನಸಾಮಾನ್ಯರ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ ಜನಹಿತ ಕಾಪಾಡಲು ಸಂಪೂರ್ಣ ವಿಫಲವಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆ ಕಂಡಿದ್ರೂ ಕೂಡ ಅದರ ಲಾಭ ದೇಶದ ಜನತೆಗೆ ನೀಡದೆ ಕೆಲವೇ ಕೆಲವು ತೈಲ ಕಂಪನಿಗಳ ಹಿತದೃಷ್ಟಿ ಕಾಪಾಡಲು ಕಳೆದೊಂದು ತಿಂಗಳಿಂದ ಪ್ರತಿದಿನವೂ ತೈಲ ಏರಿಸುತ್ತಿದ್ದು ಇದರಿಂದ ದೇಶದ ಎಲ್ಲಾ ವರ್ಗದ ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ದೇಶದಲ್ಲೀಗ ಪ್ರತಿದಿನ ಒಂದು ಕಡೆ ಕೊರೋನಾ ಮಹಾಮಾರಿ ಕೊರೋನಾ ವೇಗವಾಗಿ ಹೆಚ್ಚುತ್ತಿದ್ದರೆ ಅದರ ವೇಗದಲ್ಲಿ ತೈಲ ಬೆಲೆಗಳ ಗಗನಕ್ಕೇರಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಜನರ ಜೀವನ ಮತ್ತಷ್ಟು ಭಯಭೀತಿಯಲ್ಲಿ ಬದುಕು ಸಾಗಿಸಲು ಸಾಧ್ಯವಾಗುತ್ತಿಲ್ಲ. ಸರ್ಕಾರ ಘೋಷಣೆ ಮಾಡಿರುವ ಪ್ಯಾಕೇಜ್ ಜನಸಾಮಾನ್ಯರಿಗೆ ತಲುಪಲು ವಿಫಲವಾಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ತೈಲ ಬೆಲೆ ಏರಿಕೆ ಮಾಡುತ್ತಿರುವುದು ಯಾರ ಹಿತಕ್ಕಾಗಿ? ತೈಲ ಬೆಲೆ ಏರಿಕೆ ಮಾಡುತ್ತಿರುವುದು ಯಾರ ಹಿತಕ್ಕೆ? ತೈಲ ಬೆಲೆ ಏರಿಕೆ ಎಲ್ಲಾ ವಲಯಗಳಿಗೂ ಪರಿಣಾಮ ಬೀರಿದ್ದು ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಗಗನಕ್ಕೇರಿದೆ. ರೈತರ ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿವೆ. ಇಂಥ ಭೀಕರ ಪರಿಸ್ಥಿತಿಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಇಳಿಕೆಯಾಗಿದ್ದರಿಂದ ಜನರ ಸಹಾಯಕ್ಕೆ ಧಾವಿಸಬೇಕಿದ್ದ ಸರ್ಕಾರ ತೈಲ ಬೆಲೆ ಏರಿಸಿ ಗಾಯದ ಮೇಲೆ ಬರೆ ಎಳೆಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತೆಲಸಂಗ್ ಬ್ಲಾಕ್ ವತಿಯಿಂದ ತೈಲ ಬೆಲೆ ಏರಿಕೆ ಮಾಡಿರತಕ್ಕಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಒಂದು ಪ್ರತಿಭಟನಾ ರ್ಯಾಲಿಯನ್ನ ನಾವು ಇಲ್ಲಿ ಹಮ್ಮಿಕೊಂಡಿದ್ವಿ. ಈ ರ್ಯಾಲಿಯ ಉದ್ದೇಶ ಇಷ್ಟೇ, ಇವತ್ತು ಕರೋನಾ ಮಹಾಮಾರಿ ಇಡೀ ವಿಶ್ವವನ್ನ ಭಾರತವನ್ನ ಇವತ್ತು ಯಾವ ರೀತಿ ಸಂಕಷ್ಟಕ್ಕೆ ಸಿಲುಕಿಸಿದೆ ಅನ್ನೋದನ್ನ ತಾವೆಲ್ಲರೂ ನೋಡಿದಿರಿ. ದಿನೇ ದಿನೇ ಕರೋನಾದ ಆರ್ಭಟ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಜನರು ಜನಜೀವನ ಎಲ್ಲ ಅಸ್ತವ್ಯಸ್ತವಾಗಿದೆ. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ದಿನೇ ದಿನೇ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಹೆಚ್ಚು ಮಾಡ್ತಾ ಹೊಂಟಿವೆ. ಇವತ್ತು ಈ ರೀತಿ ಪೆಟ್ರೋಲ್ ಮತ್ತು ಡೀಸೆಲ್ ಹೆಚ್ಚಿಗೆ ಮಾಡ್ತಾ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಹೆಚ್ಚಾಗ್ತಾ ಇದೆ. ಟ್ರಾನ್ಸ್ಪೋರ್ಟೇಷನ್ ದಿಂದ ಒಂದು ಅಗತ್ಯ ವಸ್ತುಗಳ ಬೆಲೆಗಳು ಹೆಚ್ಚಾಗ್ತಾ ಇವೆ. ಇದು ಬಡವರ ಮೇಲೆ ಗದಾ ಪ್ರಹಾರ ಮಾಡಿದಂತ ಆಗ್ತಾ ಇದೆ. ಯಾಕಂದ್ರೆ ಒಂದು ಉದಾಹರಣೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ಮೃತಿ ಇರಾನಿ ಅವರು, ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಮನಮೋಹನ್ ಸಿಂಗ್ ಅವರಿಗೆ ಬಳೆಗಳನ್ನು ಕಳಿಸುವುದ್ರ ಮೂಲಕ ನೀವು ತುಂಬಾ ಹೆಚ್ಚು ಮಾಡಿದ್ದೀರಿ ಅಂತ ಅವ್ರು ಮಾಡಿದ್ರು. ಇವತ್ತು ಸ್ಮೃತಿ ಇರಾನಿ ಅವರು ಇನ್ನೂ ಜೀವಂತ ಇದ್ದಾರೆ. ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು ಸಹಿತ ಬಾಯಿ ಮುಚ್ಕೊಂಡು ಇರೋದ್ರ ಉದ್ದೇಶ ಏನು ಅಂತ ನಾವು ಕೇಳಬೇಕಾಗ್ತದೆ. ಯಾಕಂದ್ರೆ ಯುಪಿಎ ಸರ್ಕಾರ ಇದ್ದಾಗ, ಇವತ್ತು ಯುಪಿಎ ಸರ್ಕಾರ ಇದ್ದಾಗ ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 112 ರೂಪಾಯಿ ಪ್ರತಿ ಡಾಲರ್ಗಿತ್ತು. ಅವಾಗ 112 ರೂಪಾಯಿ ಪ್ರತಿ ಡಾಲರ್ಗಿದ್ರು ಸಹಿತ ರೇಟು 71 ರೂಪಾಯಿ 84 ಪೈಸಾ ದಾಟಿರಲಿಲ್ಲ ಪೆಟ್ರೋಲ್ ಬೆಲೆ. ಮತ್ತೆ ಡೀಸೆಲ್ ಬೆಲೆ 55 ರೂಪಾಯಿ 49 ಪೈಸಾ ದಾಟಿರಲಿಲ್ಲ. ಇವತ್ತು ಏನು ಇವತ್ತು NDA ಸರ್ಕಾರ ಬಂದ ಮೇಲೆ ಅದು 83 ರೂಪಾಯಿ 49 ಪೈಸಾ ಪೆಟ್ರೋಲ್ ಆಗಿದೆ, ಡೀಸೆಲ್ 77 ರೂಪಾಯಿ ಆಗಿದೆ. ಎಷ್ಟು ಪಟ್ಟು ಹೆಚ್ಚಾಗಿದೆ ಅಂತಂದ್ರೆ ಸುಮಾರು ನೋಡ್ರಿ, ಯುಪಿಎ ಸರ್ಕಾರ ಇದ್ದಾಗ ಅಬಕಾರಿ ಸುಂಕ 9 ರೂಪಾಯಿ 20 ಪೈಸಾ ಇತ್ತು. ಇವತ್ತು NDAದವ್ರು ಎಷ್ಟು ಮಾಡಿದಾರೆ ಅಂತಂದ್ರೆ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ 32 ರೂಪಾಯಿ 98 ಪೈಸಾ ಮಾಡಿದ್ದಾರೆ. ಅಂದ್ರೆ 258% ಹೆಚ್ಚಾಗಿದೆ. ಅಬಕಾರಿ ಸುಂಕ ಯುಪಿಎ ಸರ್ಕಾರ ಇದ್ದಾಗ 3 ರೂಪಾಯಿ 45 ಪೈಸಾ ಇತ್ತು. ಇವತ್ತು NDA ಸರ್ಕಾರ ಡೀಸೆಲ್ ಮೇಲಿನ ಅಬಕಾರಿ ಸುಂಕ 31 ರೂಪಾಯಿ 98 ಪೈಸಾ ಮಾಡಿದ್ದಾರೆ. ಅಂದ್ರೆ 820% ಹೆಚ್ಚಾಯ್ತು. ಇವತ್ತು ಆಕ್ಚುಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಎಷ್ಟು ಇರ್ಬೇಕಪ್ಪ ಅಂತಂದ್ರೆ ಪೆಟ್ರೋಲ್ 20-30 ರೂಪಾಯಿ, ಡೀಸೆಲ್ 15-20 ರೂಪಾಯಿ ಇರಬೇಕು. ಎಲ್ಲಾ ಸರ್ಕಾರ GST ವ್ಯಾಪ್ತಿಗೆ ತರಾಕ್ತಾರ.
ಪೆಟ್ರೋಲ್ ಮತ್ತು ಡೀಸೆಲ್ ಯಾಕೆ ತರುವಾರು ಅಂತ ನಾವು ಕೇಂದ್ರ ಸರ್ಕಾರ ಕೇಳಬೇಕಾಗ್ತದೆ. ಯಾಕಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಜಿಎಸ್ಟಿ ವ್ಯಾಪ್ತಿಗೆ ತಂದ್ರೆ ಇವತ್ತು ರೇಟ್ಗಳು ಗಣನೀಯ ಪ್ರಮಾಣದಲ್ಲಿ ಉಳಿಕೆ ಆಗಿ ಜನರಿಗೆ ಬಹಳಷ್ಟು ಹಣ ಉಳಿತಾಯ ಆಗ್ತದೆ. ಇದು ಒಂದು ಹಗಲ ದರೋಡೆ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಹಗಲ ದರೋಡೆ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಇದನ್ನ ಕಡಿಮೆ ಮಾಡಲಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ನಮ್ಮ ಪಕ್ಷದಿಂದ ಇನ್ನೂ ಹೆಚ್ಚಿನ ಉಗ್ರ ಹೋರಾಟವನ್ನ ಮಾಡ್ತೀವಿ. ಇವತ್ತು ಸಾಂಕೇತಿಕವಾಗಿ ಯಾಕೆ ಮಾಡಿದ್ದೀವಿ ಅಂತಂದ್ರೆ ಅಥಣಿಯಲ್ಲಿ ಈಗಾಗಲೇ ಕರೋನಾ ಆರ್ಭಟ ಹೆಚ್ಚಾಗಿದೆ, ಅದಕ್ಕಾಗಿ ಇವತ್ತು ನಾವು ಸಾಂಕೇತಿಕವಾಗಿ ಮಾಡಿದ್ದೀವಿ. ಮುಂದೆ ಬೆಳಗ್ಗೆ ಏರಿಕೆ ಇಳಿಸ್ತಿದ್ರೆ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ನಾವು ಪಕ್ಷದಿಂದ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಕೇಂದ್ರ ಸರ್ಕಾರಕ್ಕೆ ಇಷ್ಟೇ ನಿಲ್ಸಿದ್ದೀರಿ ಇಲ್ಲೇ ಮನವಿ.